ಓಂ ಗಂ ಗಣಪತಯೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಯೇ ನಮಃ. ಗುರುಭ್ಯೋ ನಮಃ. ಓಂ ನಮೋ ಭಗವತೇ ಧನ್ವಂತರಯೇ ಅಮೃತಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಕನ್ಯಾ ರಾಶಿಯವರಾಗಿದ್ದು ನಿಮಗೆ ಆರೋಗ್ಯ ಬಾಧೆ ತುಂಬ ಜಾಸ್ತಿ ಕಾಡ್ತಾ ಇದ್ರೆ, ಅಥವಾ ನೀವು ಕನ್ಯಾ ರಾಶಿಯವರಾಗಿದ್ದರೂ ಏನು ನಿಮ್ಮ ಶರೀರದಲ್ಲಿ ಶಕ್ತಿಹೀನತೆ, ಅನಾರೋಗ್ಯ ಅಲ್ಲ ಶಕ್ತಿಹೀನತೆ, ಸಾಕಾಗ್ತಾ ಇಲ್ಲ ನನಗೆ ಏನಾದರೂ ಏನು ಎಲ್ಲರಿಗೂ ಬರುವಂಥ ಜ್ವರ ಆಗಿತ್ತು, ಮತ್ತೊಂದು ಇನ್ನೊಂದೇನೊಂದು ಸಮಸ್ಯೆಗಳು ಬಂದರೆ ಬೇಗ ಅಟ್ಯಾಕ್ ಆಗಿಬಿಡುತ್ತೆ ಸರ್, ನನ್ನ ಶರೀರದಲ್ಲಿ ಶಕ್ತಿನೇ ಇಲ್ದಂಗೆ ಆಗಿಬಿಟ್ಟಿದೆ ಅನ್ನೋ ಥರದ ಸಮಸ್ಯೆ ಅಂದರೆ ಶರೀರದಲ್ಲಿ ಶಕ್ತಿಹೀನತೆಗೆ ತುಂಬ ತುತ್ತಾಗಿದ್ದರೆ ಕನ್ಯಾ ರಾಶಿಯವರಾಗಿದ್ದು, ಅಥವಾ ಅಪಮೃತ್ಯುಗಳ ಬಗ್ಗೆ ಹೆದರಿಕೆ ತುಂಬ ಜಾಸ್ತಿ ಇರತಕ್ಕಂಥ ಕನ್ಯಾ ರಾಶಿಯವರು ಇತ್ಯಾದಿ ಆದರೆ ಅದಕ್ಕೆ ಪರಿಹಾರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೇನೆ. ಯಾವುದೇ ರೀತಿಯ ಆರೋಗ್ಯ ಬಾಧೆಗಳಾಗಿರಬಹುದು ಅದಕ್ಕೆ ಜ್ಯೋತಿಷ್ಯ ರೀತಿಯ ಕಾರಣ ಹಾಗೂ ಪರಿಹಾರಗಳನ್ನು ನಾನು ನಿಮಗೆ ಸಾಮಾನ್ಯವಾಗಿ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ನಿಮಗೆ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯವಾದ ವಿಡಿಯೋ ಇದು, ಆದ್ದರಿಂದ ದಯವಿಟ್ಟು ಏನು ಫೇಸ್ಬುಕ್ಕು, ವಾಟ್ಸಪ್ಪು, ಮೆಸೆಂಜರು, ಆಮೇಲೆ ಟೆಲಿಗ್ರಾಮು, ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಇದು ರೀಚ್ ಆಗಲಿ, ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಷಯಕ್ಕೆ ಬರೋಣ. ಕನ್ಯಾ ರಾಶಿಯವರಿಗೆ ಆರೋಗ್ಯ ಬಾಧೆ ಯಾವಾಗ ಉಂಟಾಗ್ತದೆ ಅನ್ನೋ ಮೊದಲು ಶರೀರ ಕೃಷ ಯಾಕೆ ಆಗ್ತದೆ ಅನ್ನೋದು ನೋಡ್ಕೋಬೇಕು. ಯಾರ ಜಾತಕದಲ್ಲಿ, ಯಾವ ಕನ್ಯಾ ರಾಶಿಯವರ ಜಾತಕದಲ್ಲಿ ಬುಧಗ್ರಹ ಮೀನ ರಾಶಿಯಲ್ಲಿದ್ದರೆ, ಸಿಂಹ ರಾಶಿಯಲ್ಲಿದ್ದರೆ, ಹೀಗೆ ಬುಧಗ್ರಹ ಉತ್ತಮ ಸ್ಥಿತಿಯಲ್ಲಿ ಜಾತಕದಲ್ಲಿಲ್ಲ ಅಂತಾದರೆ ಅಂತಹ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಶಾರೀರಿಕ ಶಕ್ತಿ ಕಮ್ಮಿ ಆಗ್ಬಿಡುತ್ತೆ. ಅಂದರೆ ಅವರು ಯಾವ ಕೆಲಸಗಳನ್ನು ಸಹ ಗಟ್ಟಿಯಾಗಿ ಮಾಡಲಿಕ್ಕಾಗಲ್ಲ, ಶಕ್ತಿನೇ ಇಲ್ಲ ಸರ್, ಇವ್ರು ನನ್ನ ಕೈಲಾಗಲ್ಲ ಸರ್, ನನ್ನ ಕೈಲಾಗಲ್ಲ ಸಾಲ ಅಂತಿರ್ತಾರೆ. ಸೊ ಸದೃಢವಾದ ಮೈಕಟ್ಟು, ಒಳ್ಳೆ ಗಟ್ಟಿಯಾಗಿ, ದಷ್ಟಪುಷ್ಟವಾಗಿ, ಚೆನ್ನಾಗಿ, ಅದ್ಭುತವಾಗಿರಬೇಕು ಅಂತಂದರೆ ಕನ್ಯಾ ರಾಶಿಯವರು ಅವರ ಜಾತಕದಲ್ಲಿ ಬುಧಗ್ರಹ ಭಾಳ ಚೆನ್ನಾಗಿರ್ಬೇಕು. ರಾಶ್ಯಾಧಿಪತಿ ಚೆನ್ನಾಗಿದ್ದರೆ ಅವ್ರು ಚೆನ್ನಾಗಿರತಕ್ಕಂಥದ್ದು, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಎಲ್ಲರೂ ಅವ್ರ ಕಡೆ ಸ್ವಲ್ಪ ಎಲ್ಲ ನಿಮ್ಮನ್ನು ನೋಡಿದ ತಕ್ಷಣ ಓ ಸೂಪರ್ ಅಂತ ಬಂದು ಮಾತಾಡಿಸ್ಬೇಕು, ನಿಮ್ಮ ಹತ್ರ ನಗಬೇಕು, ನೀವು ಚೆನ್ನಾಗಿ ಮಾತಾಡಬೇಕು, ನೀವು ಕಟ್ಮಸ್ತಾದ ಆಳು ಅಂತಾರಲ್ಲ ಆ ಥರ ಗಟ್ಟಿಮುಟ್ಟ ಚೆನ್ನಾಗಿರ್ಬೇಕು ಅಂದರೆ ಬುಧ ಚೆನ್ನಾಗಿರ್ಬೇಕು. ಇದು ನಿಮಗೆ ಬುಧಗ್ರಹ, ನಿಮ್ಮ ರಾಶ್ಯಾಧಿಪತಿಯಾಗಿ ಬುಧಗ್ರಹ ನಿಮ್ಮ ಅಂಗಾಕಾರ, ನಿಮ್ಮ ಶಾರೀರಿಕ ಇದನ್ನು ಕೊಟ್ಟರೆ ನಿಮಗೆ ರೋಗಗಳನ್ನು ಕೊಡ್ತಕ್ಕಂಥವನು ಆರನೇ ಮನೆ ಅಧಿಪತಿಯಾದ ಶನಿಗ್ರಹ. ಅಂದರೆ ಎರಡು ರೀತಿಯಲ್ಲಿರ್ತದೆ. ಒಂದು, ಕೆಲವರು ಇರ್ತಾರೆ ಕನ್ಯಾ ರಾಶಿಯವರು, ಯಾವುದೇ ರೀತಿಯಾದಂಥ ಆರೋಗ್ಯ ಬಾಧೆ ಬಂದರು ಸರ್ ನನಗೆಲ್ಲ ನನಗೆ ಆಸ್ಪತ್ರೆ ಮುಖಾನೆ ನೋಡಿಲ್ಲ ಸರ್ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ನನಗೆಲ್ಲ ದೊಡ್ಡ ಪ್ರಮಾಣದಲ್ಲಿ ಯಾವಾಗ ರೋಗ ಬಾಧೆ ಇಲ್ಲ ಸರ್, ಬಂದು ಹಿಂಗೆ ಬರುತ್ತೆ ಒಂದು ದಿವಸ ಎರಡು ಅಷ್ಟೇ ಮುಗಿದು ಹೋಗುತ್ತೆ, ತೊಂದರೆ ಇಲ್ಲ ಸರ್, ನಾನು ಎಂಥದ್ದು ಬೇಕಾದ್ರೂ ಫೇಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಎಲ್ಲ ಚೆನ್ನಾಗಿದ್ದರೂ ಸಹ ಮೇಲಿಂದ ಮೇಲೆ ರೋಗ ಬಾಧೆಗಳಿಗೆ ತುತ್ತಾಗ್ತಾನೆ ಇರ್ತಾರೆ, ಏನೇನೋ ಒಂದು ರೋಗ ಬಾಧೆಗಳಿಗೆ ತುತ್ತಾಗ್ತಾ ಇರ್ತಾರೆ. ಅಂದರೆ ಅವರ ಜಾತಕದಲ್ಲಿ ಶನಿ ಚೆನ್ನಾಗಿಲ್ಲ ಅಂತ ಅರ್ಥ, ಅಥವಾ ಶನಿಯ ಪ್ರಭಾವ, ದುಷ್ಪ್ರಭಾವ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಯಾಕೆ ನಿಮಗೆ ಮೂರು ಗ್ರಹಗಳಿಂದ ವಿಶೇಷ ಪ್ರಭಾವ, ನಿಮ್ಮ ಓವರ್ಆಲ್ ನಿಮ್ಮ ಡೆವಲಪ್ಮೆಂಟ್ ಕೊಡ್ತಕ್ಕಂಥವ್, ನಿಮ್ಮ ಶಾರೀರಿಕ ಡೆವಲಪ್ಮೆಂಟ್ ಚೆನ್ನಾಗಿ ಅದ್ಭುತವಾಗಿ ಕೊಡ್ತಕ್ಕಂಥವ್ ನಿಮಗೆ ಬುಧಗ್ರಹ. ರೋಗ ರುಜಿನಗಳನ್ನು ಕೊಡೋದಾಗಲಿ, ರೋಗ ರುಜಿನಗಳನ್ನು ಕೊಡದೆ ನಿಮ್ಮನ್ನು ಕಾಪಾಡೋದಾಗಲಿ, ಎರಡೂ ಇರತಕ್ಕಂಥದ್ದು ರೋಗ ರುಜಿನಗಳ ಕಾರಕನಾಗಿರ್ತಕ್ಕಂಥವ್ನು ಯಾರು, ಶನಿಗ್ರಹ. ಹಾಗೂ ಅಪಮೃತ್ಯು ನಿಮಗೆ ಆಯುಷನ್ನು ಕೊಡ್ತಕ್ಕಂಥದ್ದು, ತುಂಬ ದೀರ್ಘವಾದ ಆಯುಷ್ ಕೊಡ್ಬೇಕಂದ್ರೆ ಕುಜಗ್ರಹ. ಕುಜಗ್ರಹ ಚೆನ್ನಾಗಿದ್ದರೆ ದೀರ್ಘಾಯಸ್ಸು, ಕುಜಗ್ರಹ ಚೆನ್ನಾಗಿಲ್ಲ ಅಂತಂದರೆ ಸ್ವಲ್ಪ ಸಮಸ್ಯೆ, ಆಗಾಗ ಸಮಸ್ಯೆ ಆಗುವ ಸಾಧ್ಯತೆ ಇರ್ತದೆ. ಸೊ ಇದು ಮೂರು ರಹಸ್ಯ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನೀವು ಆರೋಗ್ಯಪೂರ್ಣವಾಗಿರಬೇಕು, ಸದೃಢರಾಗಿರ್ಬೇಕು, ದೀರ್ಘಾಯುಷ್ಯವಾಗಿರಬೇಕು. ನೀವು ಕನ್ಯಾ ರಾಶಿಯವರು ಅಂದರೆ ಮೂರು ಗ್ರಹಗಳು ಪ್ರಧಾನ. ಒಂದು, ನಿಮ್ಮ ರಾಶ್ಯಾಧಿಪತಿ ಬುಧ. ಎರಡನೇದು ಷಷ್ಠ್ಯಾಧಿಪತಿ ಶನಿ. ಮೂರನೇದು ಅಷ್ಟಮಾಧಿಪತಿಯಾದಂತಹ ಕುಜಗ್ರಹ. ಸೊ ಈ ಮೂರು ಗ್ರಹಗಳನ್ನು ಸರಿಯಾಗಿ ನೀವು ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲಿ. ಈಗ ಇದನ್ನು ನಾನು ಡಿವೈಡ್ ಮಾಡಿ ಹೇಳ್ತೇನೆ ನಿಮಗೆ ಅರ್ಥ ಆಗೋ ಥರ. ನಿಮಗೆ ಯಾವುದೂ ಆರೋಗ್ಯ ಬಾಧೆಗಳು ಇಲ್ಲಿ ತನಕನೂ ಇಲ್ಲ ಅಂತ ಅಂದ್ಕೊಳ್ಳಿ, ಆಯಿತಾ? ಈಗ ತನಕನೂ ಯಾವುದೇ ಆರೋಗ್ಯ ಬಾಧೆ ಸರ್, ಎಲ್ಲ ಚೆನ್ನಾಗಿದೆ, ಚೆನ್ನಾಗೇ ಇದ್ದೀನಿ ಸರ್ ಅಂತ. ಇದು ಹೀಗೆ ಮುಂದುವರಿಬೇಕು ಅಂತಂದರೆ ನೀವು ಪ್ರತಿದಿನ ವಿಶ್ವಸಹಸ್ರನಾಮ ಓದಬೇಕು.
ಅಥವಾ ಪ್ರತಿದಿನ ವಿಶ್ವಾಸಮ ಕೇಳಿಸ್ಕೊಳ್ಬೇಕು. ಅಥವಾ ಮನೆ ಹತ್ರ ಯಾವ್ದಾದ್ರು ವಿಷ್ಣು ದೇವಸ್ಥಾನ ಇದ್ರೆ ಬುಧವಾರ ಬುಧವಾರನೋ ಅಥವಾ ಡೈಲಿನೋ. ವಿಷ್ಣು ದೇವಸ್ಥಾನ ಅಂದರೆ ಯಾವುದು? ರಾಮ ಕೃಷ್ಣ ಅಥವಾ ರಂಗನಾಥ ವೆಂಕಟೇಶ್ವರ ಯಾವುದೇ ವಿಷ್ಣು ಮಹಾವಿಷ್ಣು ಸಂಬಂಧಿತ ದೇಗುಲಗಳಿಗೆ ಬುಧವಾರ ಬುಧವಾರ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡೋದು, ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಬರೋದು, ಇದೆಲ್ಲ ಮಾಡಬಹುದು. ಇಲ್ಲಾಂದರೆ ಪ್ರತಿದಿನ ನೀವೇ ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ತಕ್ಕದು. ವಿಷ್ಣು ಸಹಸ್ರನಾಮ ಬೈ ಹಾರ್ಟ್ ಮಾಡಿಬಿಟ್ರೆ ಅಂದರೆ ನೀವು ಯಾವಾಗಲೂ ವಿಷ್ಣು ಸಹಸ್ರನಾಮ ಪ್ರತಿದಿನ ಒಂದ್ಸಲ ನಾನು ಕೇಳ್ತೀನಿ ಸರ್, ಒಂದ್ಸಲ ಹೇಳ್ತೀನಿ ಸರ್ ನನ್ನ ಕನ್ಯಾ ರಾಶಿ ಅಂತಂದರೆ ನಿಮ್ಮ ಶರೀರ ಸದೃಢವಾಗಿ ಅದ್ಭುತವಾಗಿರ್ತದೆ ಅಂತ ಅರ್ಥ. ಇದು ಬಹಳ ಅರ್ಥ ಮಾಡ್ಕೊಳ್ಬೇಕಾದ್ದು. ಇನ್ನು ಅದನ್ನು ಪಡಿಬೇಕು ಸರ್, ಅದಿಲ್ಲ ಸರ್, ಅದನ್ನು ಇನ್ನೂ ಪವರ್ಫುಲ್ ಆದ ಯಾವ್ದಾದ್ರು ಪಡಿಬೇಕು ಸರ್, ನನಗೆ ಅದರ ಶಾರೀರಿಕ ದಾಷ್ಟ ಇನ್ನು ಬರಬೇಕು ಸರ್ ಅಂತಂದರೆ, ನೀವು ಯಾವುದಾದ್ರು ವಿಷ್ಣು ಸಂಬಂಧಿತ ದೇಗುಲಗಳಲ್ಲಿ ಕ್ಷೇತ್ರಗಳಲ್ಲಿ ನೀವು ತುಲಾಭಾರ ಮಾಡಿಸ್ಕೊಳ್ಳಿ. ಬುಧವಾರದಂದು ನೀವು ವಿಷ್ಣು ಸಂಬಂಧಿತ ದೇಗುಲಗಳಲ್ಲಿ ತುಲಾಭಾರ ಮಾಡಿಸ, ವರ್ಷಕ್ಕೊಂದ್ಸಲ ಮಾಡಿಸ್ರು ಸಾಕು. ಅಕ್ಕಿಯಲ್ಲಿ ತುಲಾಭಾರ ಮಾಡಿಸಿ ಒಂದು 10 ಕೆಜಿಯಷ್ಟು ಪ್ರಮಾಣ ಹೆಸರುಕಾಳು ಕೂಡ ಇರಲಿ ಸಪರೇಟ್ ಪ್ಯಾಕೆಟಲ್ಲಿ. ಅದೇ ಅಕ್ಕಿ ಚೀಲದ ಮೇಲೆ ಹೆಸರುಕಾಳು ಕೂಡ ಇಟ್ಟು ಬುಧವಾರದಂದು ನೀವಾದರೂ ವರ್ಷಕ್ಕೊಂದ್ಸಲ ಏನು ತುಲಾಭಾರ ಮಾಡಿಸ್ಕೊಂಡ್ರೆ ಬುಧವಾರದಂದು ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ನೆಕ್ಸ್ಟ್ ರೋಗ ರುಜಿನಗಳು ಯಾವುದೂ ನಿಮಗೆ ಬರಬಾರದು ಅಂತಂದರೆ ನೀವು ಶನೇಶ್ಚರನ ಆರಾಧನೆ ಮಾಡಬೇಕು. ಫಾರ್ ಸಪೋಸ್ ಆರೋಗ್ಯ ಬಾಧೆ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ ಸರ್, ಯಾವುದೇ ರೀತಿಯಾದಂಥ ಆರೋಗ್ಯ ಬಾಧೆ ಇರಲಿ, ನಿಮಗೆ ತೀರಾ ಪಿತ್ತ ವಿಕಾರವಾಗಿ ತಲೆನೋವು ಬರ್ತಕ್ಕಂಥದ್ದು ತೀರಾ ಜಾಸ್ತಿ ಪರಾಕಾಷ್ಠೆಗೆ ಹೋಗ್ಬಿಡುತ್ತೆ. ಕನ್ಯಾ ರಾಶಿಯವರಿಗೆ ತಲೆನೋವು ಸಿಕ್ಕಾಬಿಟ್ಟೆ ತಲೆನೋವು ಸರ್, ಮೈಗ್ರೇನು ಅಂತೆಲ್ಲ ಏನೇನು ಹೇಳ್ತಾರೆ ಸರ್ ಅಂತ, ಪಿತ್ತ ವಿಕಾರ ಅದು. ಸೊ ಪಿತ್ತ ವಿಕಾರ ಆಗಿ ಸಿಕ್ಕಾಬಟ್ಟೆ ತಲೆನೋವು ಬರ್ತಾ ಇದೆ ನೀವು ಕನ್ಯಾ ರಾಶಿಯವರು, ಅಥವಾ ತುಂಬ ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಗಂಟಲು ಬಾಯಿಗೆ ಸಂಬಂಧಪಟ್ಟಂಥದ್ದು, ಎದೆ ಅಥವಾ ಏನೋ ನಿಮಗೆ ಲಂಗ್ಸಿಗೆ ಸಂಬಂಧಪಟ್ಟದ್ದು, ಹಾರ್ಟು, ಕಿಡ್ನಿ, ಇಂಟೆಸ್ಟೈನು, ಈ ಥರ ಬೆನ್ನುಮೂಳೆ, ಸೊಂಟ, ಈ ಭಾಗ ಏನಿದೆ, ಎಲ್ಲ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳಿಗೆ ತುತ್ತಾಗಿ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತಾದರೆ ಅದರಿಂದ ಹೊರಬರಬೇಕು. ಸೊ ಕನ್ಯಾ ರಾಶಿಯವರು ನೀವಾಗಿದ್ದು ಯಾವುದೇ ರೀತಿಯಾದಂತಹ ರೋಗಬಾಧೆಗಳಿಗೆ ತುತ್ತಾಗಿ ನೀವು ಅದರಿಂದ ಹೊರಬರಬೇಕು ಅಂತಾದರೆ ಶನೇಶ್ವರನ ಆರಾಧನೆ ಮಾಡಬೇಕು. ಶನೇಶ್ವರನ ಆರಾಧನೆ ಮಾಡುವಂಥದ್ದೇನು? ಪ್ರತಿದಿನ ಶನಿ ಅಷ್ಟೋತ್ರ ಓದಬಹುದು, ದಶರಥ ಕೃತ ಶನಿ ಸ್ತೋತ್ರಗಳನ್ನು ಓದಬಹುದು. ಇಲ್ಲ ಅಂತಂದರೆ ಮನೆ ಹತ್ರದ ಶನೇಶ್ವರ ದೇವಸ್ಥಾನ ಇದ್ದರೆ ಶನಿವಾರ ಹೋಗಿ ಕಾಲ್ನೋವು ಬರೋ ತನಕ ಪ್ರದಕ್ಷಿಣ ನಮಸ್ಕಾರ ಮಾಡಿ ಬರಬಹುದು. ನೀವು ಒಂದು ಕಬ್ಬಿಣದ ಬಾಂಡ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿ ಹಿಂಗೆ ಮುಖ ನೋಡಿಕೊಂಡು ಅದನ್ನು ದಾನ ಮಾಡೋದಾಗಲಿ, ಅಕಸ್ಮಾತ್ ಯಾರು ತೊಗೊಂಡಿಲ್ಲ ಅಂದ್ರೆ ಒಂದು ಬೆರಳ ಗಾತ್ರ ಬತ್ತಿ ಹಾಕಿ ಅದನ್ನು ದೀಪ ಹಚ್ಚೋದಾಗಲಿ. ಶನಿವಾರ ಎಳ್ಳೆಣ್ಣೆ, ಯಾವ ಎಳ್ಳೆಣ್ಣೆ ಅದು ಒರಿಜಿನಲ್ ಗಾಣದ ಎಳ್ಳೆಣ್ಣೆ ಆಗಿರಬೇಕು, ನೀವು ಸುಮ್ಮನೆ ಪ್ಯಾಕೆಟ್ ಎಳ್ಳೆಣ್ಣೆ ಆದರೆ ಪ್ರಯೋಜನ ಇಲ್ಲ. ಸೊ ಆ ತರಹ ಕಬ್ಬಿಣ ದಾನ, ಕರಿ ಎಳ್ಳು ದಾನ, ಎಳ್ಳೆಣ್ಣೆ ದಾನ, ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಶನೇಶ್ವರನಿಗೆ ಅಭಿಷೇಕ, ಕರಿ ಎಳ್ಳಲ್ಲಿ ಅರ್ಚನೆ ಇದೆಲ್ಲ ಮಾಡಿಸ್ಬೋದು. ನೀಲಿ ಬಣ್ಣದ ಹೂನಲ್ಲಿ ಅರ್ಚನೆ, ಶನಿವಾರಗಳಲ್ಲಿ ಕಾಲ್ನೋವು ಬರ್ತನಕ ಬರ್ತಕ್ಕ ನಮಸ್ಕಾರ ಎಲ್ಲ ಮಾಡ್ಬೋದು. ಸೊ ಉತ್ತಮವಾದಂಥ ಆರೋಗ್ಯ ಪ್ರಾಪ್ತಿಗೋಸ್ಕರವಾಗಿ ಶನೇಶ್ವರನ ಆರಾಧನೆಯನ್ನು ಮಾಡಿಕೊಡ್ತಕ್ಕಂಥದ್ದು ಆಯಿತಾ. ನೆಕ್ಸ್ಟ್ ಇನ್ನೊಂದು ಬಹುಮುಖ್ಯವಾದಂತಹದ್ದು ಪರಿಹಾರ, ತುಲಾಭಾರ. ತುಲಾಭಾರ ಸೇವೆ ನಾನು ಆವಾಗಲೂ ಹೇಳಿದೆ ವಿಷ್ಣು ಸಂಬಂಧಿತ, ಈಗಲೂ ಅದನ್ನು ಹೇಳ್ತೇವೆ. ಯಾಕೆ ಅಂತಂದರೆ ಯಾವುದೇ ರೋಗ ಬಾಧೆಗಳಿರಲಿ ನೀವು ತುಲಾಭಾರ ಸೇವೆಯನ್ನು ಮಾಡಿಸಿದ್ರೆ ಕ್ಷೇತ್ರಗಳಲ್ಲಿ ಎಲ್ಲ ರೋಗ ಬಾಧೆಗಳು ಪರಿಹಾರವಾಗುತ್ತೆ. ನಿಮ್ಮ ತೂಕದ ಅಕ್ಕಿಯನ್ನು ಕೊಟ್ಟಾಗ 100 ಜನ 1000 ಜನ ಅದನ್ನು ಊಟ ಮಾಡ್ತಾರೆ, ತುಂಬ ಅನುಕೂಲ ಆಗುತ್ತೆ ನಿಮಗೆ, ಎಲ್ಲ ರೋಗ ಪೀಡೆಗಳು ಪರಿಹಾರವಾಗುತ್ತೆ ಆಯ್ತಲ್ವಾ. ಸೊ ಎಲ್ಲಿ ಮಾಡಬೇಕು? ಯಾವ್ದಾದ್ರು ಶನೇಶ್ವರ ದೇಗುಲಗಳಲ್ಲಿ ತುಲಾಭಾರ ಮಾಡಿಸಿದ್ರೆ, ಆ ಸೇವೆಯಲ್ಲಿದ್ದರೆ ಅನ್ನದಾನ ನಡೆಯುವಂತಹ ಶನೇಶ್ವರ ದೇಗುಲಗಳು ಇರ್ತವೆ ಅಲ್ಲಿ ಸರ್. ಇದು ನಮ್ಮ ಶನೇಶ್ವರ ಟೆಂಪಲ್ಲು, ಪ್ರತಿ ಶನಿವಾರ ದೊಡ್ಡದಾಗಿ ಅನ್ನದಾನ ಮಾಡ್ತಾರೆ. ಅಲ್ಲಿ ತೊಗೊಂಡೋಗಿ ನೀವು ಎಷ್ಟು ಕೆಜಿ ತೂಕ ಇದ್ದೀರೋ ಅದಕ್ಕಿಂತ ಒಂದು 10-20 ಕೆಜಿ ಜಾಸ್ತಿನೇ ನೀವೇನು ಮಾಡಬೇಕು, ಅಕ್ಕಿಯನ್ನು ಕೊಟ್ಟು ಬರಬಹುದು. ಅಥವಾ ಅಲ್ಲಿ ತುಲಾಭಾರ ಸೇವೆ ಮಾಡುವ ವ್ಯವಸ್ಥೆ ಇದ್ದರೆ ಅಲ್ಲಿ ಅಕ್ಕಿಯಲ್ಲಿ ತುಲಾಭಾರ ಮಾಡಿಸ್ಬೋದು. ಇಲ್ಲ ಅಂದರೆ ಯಾವುದಾದ್ರು ಶಿವ ದೇಗುಲ, ಈಶ್ವರನ ದೇಗುಲದಲ್ಲಿ ಶನಿವಾರದಂದು ತುಲಾಭಾರ ಮಾಡಬಹುದು. ಇಲ್ಲ ಅಂದರೆ ಧರ್ಮಸ್ಥಳಾದಿ ಕ್ಷೇತ್ರಗಳಲ್ಲಿ ನೇತ್ರಾದಿ ನದಿ ಸ್ನಾನ ಮಾಡಿ ಶನಿವಾರದ ದಿವಸ ಬೆಳಗ್ಗೆ ಒಂದು ತೀರ್ಥ ಸ್ನಾನ ಗರ್ಭಗುಡಿ ಹತ್ರ ಮಾಡಿಸ್ತಾರೆ, ಆಮೇಲೆ ಒಂದು ಅಕ್ಕಿಯಲ್ಲಿ ತುಲಾಭಾರ ಮಾಡಿಸ್ಕೊಂಡು ರುದ್ರಾಭಿಷೇಕ ಮಾಡಿಸ್ಕೊಂಡು ಬರ್ಬೋದು. ರೋಗ ಪೀಡೆಗಳೆಲ್ಲ ಪರಿಹಾರವಾಗುತ್ತೆ ಶನಿವಾರದಂದು ಮಾಡಬೇಕು ಈಶ್ವರನ ಸನ್ನಿಧಾನ ಆಯಿತಾ. ಈ ಥರ ಶನೇಶ್ವರನ ಆರಾಧನೆ. ಇನ್ನು ನೆಕ್ಸ್ಟ್ ದೀರ್ಘವಾದ ಆಯಸ್ಸು. ಈಗ ಆಕ್ಸಿಡೆಂಟ್ಗಳಿಂದ ತಪ್ಪಿಸ್ಕೊಳ್ಬೇಕು, ದೀರ್ಘವಾದ ಆಯಸ್ಸು ಬೇಕು ಕನ್ಯಾ ರಾಶಿಯವರಿಗೆ ಅಂತಾದರೆ ಕುಜನ ಆರಾಧನೆ ಮಾಡಬೇಕು. ಯಾವುದೇ ವಿಧ ಅಪಮೃತ್ಯು, ಈಗ ಉಗ್ರ ಮೃತ್ಯು, ವ್ಯಾಳ ಮೃತ್ಯು, ಧ್ರುವ ಮೃತ್ಯು, ಪೈಶಾಚ ಮೃತ್ಯು, ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು, 7 ವಿಧದ ಮೃತ್ಯುಗಳಿದ್ದಾವೆ ಅಪಮೃತ್ಯುಗಳು. ಆ 7 ವಿಧದ ಅಪಮೃತ್ಯುಗಳು ಮನುಷ್ಯನಿಗೆ ಸಾಮಾನ್ಯವಾಗಿ ಎಲ್ಲ ನನಗೂ ಕಾಡ್ತಾವಲ್ಲ. ಸೊ ಅಪಮೃತ್ಯುಗಳ ಪೀಡೆ ಪರಿಹಾರವಾಗಿ ದೀರ್ಘವಾದಂತಹ ಆಯಸ್ಸು ಬರಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನಾವೇನು ಮಾಡಬೇಕು, ಕುಜನ ಆರಾಧನೆಯನ್ನು ಮಾಡಬೇಕು. ಕನ್ಯಾ ರಾಶಿಯರು ಏನು ಮಾಡಬೇಕು, ಕುಜನ ಆರಾಧನೆ ಮಾಡಬೇಕು. ಕುಜನ ಆರಾಧನೆ ಅಂದರೆ ಏನು, ಕುಜ ಅಷ್ಟೋತ್ರ ಪಠನ ಮಂಗಳವಾರಗಳಲ್ಲಿ, ಮಂಗಳವಾರ ಹತ್ತಿರದ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಕ್ಷ ನಮಸ್ಕಾರಗಳು ಮಾಡ್ಕೊಂಡು ಬರ್ತಕ್ಕಂಥದ್ದು ದೀರ್ಘಾಯಸ್ಸನ್ನು ಕೊಡುತ್ತೆ.
ಮಂಗಳವಾರ 9 ಮಂಗಳವಾರಗಳು ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆ ದಾರ ಮಾಡಬಹುದು, ದೀರ್ಘಾಯಸ್ಸನ್ನು ಕೊಡುತ್ತೆ. ವರ್ಷಕ್ಕೊಮ್ಮೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ತುಲಾಭಾರ ಮಾಡಿಸ್ಬಹುದು. ಕಡಂದೊಳೆ ಸುಬ್ರಹ್ಮಣ್ಯ ಇದೆ ಮಂಗಳೂರು ಹತ್ರ, ಮುಗ್ಗುವ ಸುಬ್ರಹ್ಮಣ್ಯ ಇದೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಹತ್ರ, ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಘಾಟಿ ಸುಬ್ರಹ್ಮಣ್ಯ ಇದೆ. ಸುಬ್ರಹ್ಮಣ್ಯ ಕ್ಷೇತ್ರಗಳು ಪವರ್ಫುಲ್ ಆದಂಥ ಸುಬ್ರಹ್ಮಣ್ಯ ಕ್ಷೇತ್ರಗಳಿದ್ದಾವೆ. ಮಂಗಳವಾರ ದಿವಸ ಬೆಳಗ್ಗೆ ಅಲ್ಲಿ ಹೋಗಿ ಅಲ್ಲೆಲ್ಲ ಹತ್ರದಲ್ಲಿ ಅಂದರೆ ದೇಗುಲದ ಒಂದು ಪ್ರಾಂಗಣದಲ್ಲಿ ಎಲ್ಲಿ ತುಲಾಭಾರ ಸೇವೆ ವ್ಯವಸ್ಥೆ ಇರ್ತದೋ ಅಲ್ಲಿ ಹೋಗಿ ತುಲಾಭಾರ ಸೇವೆಯನ್ನು ಮಾಡಿಸಿ, ಅಲ್ಲೂ ಅಷ್ಟೇ ಅಕ್ಕಿಯಲ್ಲಿ ಮಾಡಿಸಿ ಒಂದು 10 ಕೆಜಿ ತೊಗರಿಬೇಳೆ ಇದ್ದರೆ ಇನ್ನೂ ಒಳ್ಳೆಯದು. ಆ ಅಕ್ಕಿ ಜೊತೆಗೆ ಒಂದು ತೊಗರಿಬೇಳೆ ಪ್ಯಾಕೆಟ್ಸ್ಗಳು ಅದ್ರ ಸ ಜೊತೆಗೆ ಇಟ್ಕೊಂಡು ಮಾಡಿದ್ರೆ ತುಲಾಭಾರ ಮಾಡಿಸೋದು ತುಂಬ ಒಳ್ಳೆಯದು. ಸೊ ಇದು ಏನಾಗುತ್ತೆ ನಿಮಗೆ, ಅಪಮೃತ್ಯು ಪೀಡೆಗಳ ಪರಿಹಾರ ಮಾಡಿ ದೀರ್ಘವಾದ ಆಯಸ್ಸು ಕೊಡುತ್ತೆ. ಸೊ ಏನು ಆರೋಗ್ಯಪೂರ್ಣವಾದ ಕನ್ಯಾರಾಶಿಯ ವ್ಯಕ್ತಿಯಿಂದ ಹಿಡಿದು ಹಾಸ್ಪಿಟಲೈಸ್ ಆಗಿ ಮೃತ್ಯುಬಾಧೆಯಿಂದ ಯೋಚನೆ ಮಾಡ್ತಾ ಇರತಕ್ಕಂತಹ ಕನ್ಯಾರಾಶಿ ವ್ಯಕ್ತಿಗಳ ತನಕ ಈ ಯಾರಿಗೆ ಏನೇ ಸಮಸ್ಯೆ ಇದ್ರು ಈ ಮೂರು ಪರಿಹಾರಗಳಿದೆಯಲ್ಲ, ಇದು ಅದ್ಭುತವಾದಂತಹ ಪರಿಹಾರಗಳು, ಇದನ್ನು ಮಾಡಿಕೊಳ್ಬಹುದು. ಈ ವಿಡಿಯೋ ಎಂಡಲ್ಲಿ ನಾನು ಒಂದು ವಿಶೇಷವಾದ ಧನ್ವಂತರಿ ಮಂತ್ರವನ್ನು ಸಹ ಹೇಳ್ತಾರೆ, ಅದನ್ನು ಡೈಲಿ ಕೇಳಿಸ್ಕೊಳ್ಳಿ. ಆ ವಿಡಿಯೋದಲ್ಲಿರ್ತಕ್ಕಂಥ ಇದೇ ವಿಡಿಯೋದಲ್ಲಿರ್ತಕ್ಕಂಥ ಧನ್ವಂತರಿ ಮಂತ್ರ ಡೈಲಿ ಒಂದು 20 ಸಲ 30 ಸಲ ಎಷ್ಟು ಸಲ ಆಗುತ್ತೋ, 30 ಸಲ ಆದರೆ 50 ಸಲ ಕೇಳಿಸ್ಕೊಳ್ಳಿ, 10 ಸಲ 11 ಸಲ ನಿಮ್ಮ ಕೈಲಿ ಆದ ಸಲ ಕೇಳಿಸ್ಕೊಳ್ಳಿ ಅದನ್ನು. ಆ ಮಂತ್ರವನ್ನು ಶ್ರವಣ ಮಾಡ್ತಾ 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 ನಿಮಗೇನಾಗುತ್ತೆ ಅಂತಂದರೆ ಧನ್ವಂತರಿ ಅನುಗ್ರಹದಿಂದ ಒಳ್ಳೆಯ ಆರೋಗ್ಯ ಬರ್ತದೆ. ಇಷ್ಟೇ ಅಲ್ಲ, ಇನ್ನೂ ಒಂದು ವಿಶೇಷವಾದಂತಹ ಪರಿಹಾರ, ಯಾಕೆಂದ್ರೆ ಈ ಸ್ಫಟಿಕ ಅನ್ನತಕ್ಕಂಥದ್ದು, ಸ್ಫಟಿಕ ಅನ್ನತಕ್ಕಂಥದ್ದು ಬಹಳ ವಿಶೇಷವಾದಂತಹ ಶಕ್ತಿ ಇರ್ತದೆ. ಸ್ಫಟಿಕದಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ವಿಶೇಷವಾದ ಶಕ್ತಿ ಸ್ಫಟಿಕದಲ್ಲಿ ಇರ್ತದೆ. ಸೊ ಅದರಿಂದ ಒಂದು ವಿಶೇಷವಾದಂತಹ ಪರಿಹಾರ ಏನಪ್ಪ ಅಂತಂದ್ರೆ, ಮಾರ್ಚ್ 10 ಅದೆಲ್ಲಿ ನಮ್ಮ ಈ ಯಾಗಶಾಲೆಯಲ್ಲ, ಅದು ಬಂದು ಉತ್ತರದಲ್ಲಿ, ಭಾರತದ ಉತ್ತರದಲ್ಲಿ, ಎಲ್ಲಿ, ನೇಪಾಳ. ನೇಪಾಳ ಪಶುಪತಿನಾಥನ ಸನ್ನಿಧಾನ, ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ, ಮಾರ್ಚ್ 8 ಮಹಾಶಿವರಾತ್ರಿ, ಮಾರ್ಚ್ 10 ಶಿವರಾತ್ರಿ ಅಮಾವಾಸ್ಯೆ ಅಂತ ಕರೀತಾರೆ. ಸೊ ಆ ಶಿವರಾತ್ರಿ ಅಮಾವಾಸ್ಯೆಯ ಪರ್ವಕಾಲ ಮಾರ್ಚ್ 10 ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಅದರ ಜೊತೆಯಲ್ಲಿ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಆಯುಷ್ಯ ಹೋಮ. ಈ ಮೂರು ಹೋಮಗಳ ಕಾಂಬಿನೇಷನ್ ಅದ್ಭುತವಾದಂಥದ್ದು. ಉಗ್ರ ಮೃತ್ಯು, ವ್ಯಾಳ ಮೃತ್ಯು, ಧ್ರುವ ಮೃತ್ಯು, ಪೈಶಾಚ ಮೃತ್ಯು, ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು ಆದಿ ಲಕ್ಷಣ, ಒಂದು 7 ವಿಧದ ಅವಮೃತ್ಯುಗಳಿದೆ ಅಂತ. ಅದೆಲ್ಲ ಪರಿಹಾರವಾಗಿ ದೀರ್ಘವಾದಂಥ ಆಯಸ್ಸು ಮನುಷ್ಯ ಪಡಿಬೇಕು. ಬರೀ ಆಯಸ್ಸು ಪಡೆದ್ರೆ ಆಗಲಿಲ್ಲ, ಉತ್ತಮವಾದ ಸದೃಢ ಆರೋಗ್ಯವನ್ನು ಸಹ ಪಡಿಬೇಕು ಅಂದಾಗ ರುದ್ರನ ಆಯುಷ್ಯ ಹೋಮದ ಸಹಿತವಾಗಿ, ಮಹಾಮೃತ್ಯುಂಜಯ ಹೋಮ ಸಹಿತವಾಗಿ ರುದ್ರನ ಆರಾಧನೆ, ಈಶ್ವರನ ಆರಾಧನೆಯನ್ನು ಮಾಡಿದಾಗ ನಮಗೆ ಅದ್ಭುತವಾದಂತಹ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತರ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಮೇ ಮುನಿಪಂಗವ ಅಂತ ಬರ್ತದೆ ಪ್ರಾರ್ಥನೆ. ಅದೇ ಥರ ಆ ಮಾರ್ಕಂಡೇಯ ಮಹರ್ಷಿಗಳ ಒಂದು ಅನುಗ್ರಹದಿಂದ ಏನು ಮಹಾಮೃತ್ಯುಂಜಯನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದು ಎಲ್ಲ ಅಪಮೃತ್ಯು ಪೀಡೆಗಳನ್ನು ಪರಿಹಾರ ಮಾಡಿ ಉತ್ತಮವಾದ ದೇಹಾರೋಗ್ಯ, ಆಯುಷ್ಯ ಹೋಮದಿಂದ ಆಯುಷ್ಯ, ಮೃತ್ಯುಂಜಯ ಹೋಮದಿಂದ ದೇಹಾರೋಗ್ಯ, ರುದ್ರ ಹೋಮದಿಂದ ಅದು ಮಹಾಶಿವರಾತ್ರಿಯ ಪರ್ವಕಾಲ, ಹಾಗೂ ಸನ್ನಿಧಾನ ಎಂಥದ್ದು, ಪಶುಪತಿಯ ಸನ್ನಿಧಾನ. ಆದ್ದರಿಂದ ಅಂತಹ ಸನ್ನಿಧಾನದಲ್ಲಿ ರುದ್ರ ಹೋಮ ಅನ್ನುವಂಥದ್ದು ಪಾಪಗಳ ಪ್ರಾಯಶ್ಚಿತ್ತ, ಮಹಾಪ್ರಾಯಶ್ಚಿತ್ತ ಏನಾದ್ರು ಮಾಡಬೇಕು ಅಂದರೆ ರುದ್ರ ಹೋಮ ಮಾಡ್ತಾರೆ ಆಯ್ತಲ್ವ. ಆದ್ದರಿಂದ ಅಂತಹ, ಯಾಕೆಂದರೆ ರೋಗಬಾಧೆಗಳು ಬರೋದೇ ನಾವೇನೋ ಮಾಡಿದಂತಹ ಪಾಪಗಳಿಂದಾಗಿ, ಅದರ ಫಲಶ್ರುತಿಯಾಗಿ ಬರುವಂಥದ್ದು ರೋಗಬಾಧೆಗಳು, ಅವಶ್ಯ ಅನುಭೋಕ್ತವ್ಯಂ ಅಂತ ಅವಶ್ಯವಾಗಿ ಅನುಭವಿಸ್ಬೇಕು ಅಂತ. ಸೊ ಆದ್ದರಿಂದಾಗಿ ನಾವು ರುದ್ರನಲ್ಲಿ ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಇದೆಲ್ಲ ಪರಿಹಾರವಾಗ್ತದೆ, ರೋಗಬಾಧೆಗಳು, ಮೃತ್ಯುಂಜಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ. ಸೊ ಆದ್ದರಿಂದ ಇಂಥ ಒಂದು ಅದ್ಭುತವಾದಂತಹ ಪರಿಹಾರವನ್ನು ನಾವು ಮಾರ್ಚ್ 10 ಮಾಡ್ತಾ ಇದ್ದೇವೆ. ಹಾಗೂ ಪ್ರತಿಯೊಬ್ಬರಿಗೂ ಸಹ ನೇಪಾಳ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮವನ್ನು ಮಾಡಿ, ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ, ಹಾಗೂ ಆಯುಷ್ಯ ಹೋಮವನ್ನು ಮಾಡಿ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ, ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಸ್ಫಟಿಕವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದು ಸ್ಫಟಿಕ ಬಾಣಲಿಂಗ, ಇದು ಸ್ಫಟಿಕ ಬಾಣಲಿಂಗ. ಈ ಸ್ಫಟಿಕ ಬಾಣಲಿಂಗವನ್ನು ನೀವು ದೇವ್ರ ಮನೇಲಿ ಇಟ್ಕೊಂಡು, ನಾವು ಯಾಕೆಂದರೆ ಎನರ್ಜೈಸ್ ಮಾಡಿ ತಂದಿರ್ತವಲ್ಲ, ಸೊ ಅದರಿಂದ ನೀವು ನಿಮ್ಮ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು, ಇಲ್ಲ ಇದಕ್ಕೊಂದು ಹುಕ್ ಹಾಕಿದ್ದೇವೆ, ನೀವು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬೋದು. ಆ ಒಂದು ಕಪ್ಪು ದಾರದಲ್ಲೋ ಕೆಂಪು ದಾರದಲ್ಲೋ ಈ ಸ್ಫಟಿಕ ಬಾಣಲಿಂಗವನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಂಡಾಗ ಖಂಡಿತವಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಗಾಗಿ, ಯಾಕೆಂದರೆ ನಾವು ಏನು ಬೇಕೋ ಇದಕ್ಕೋಸ್ಕರ ಎಲ್ಲ ಏನೇ ಪ್ರಾರ್ಥನೆ ಹೋಮ ಪೂಜೆ ಎಲ್ಲ ಆಗಿರುತ್ತಲ್ಲ. ಸೊ ಅದರಿಂದ ಈ ಪ್ರಸಾದ ಸ್ವರೂಪವಾದ ಈ ಸ್ಫಟಿಕ ಬಾಣಲಿಂಗವನ್ನು ನೀವು ಧಾರಣೆ ಮಾಡಿಕೊಳ್ತಕ್ಕಂಥದ್ದು
ಅತಿ ಉತ್ತಮವಾಗಿರ್ತದೆ. ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಪಶುಪತಿನಾಥ ನೇಪಾಳದಲ್ಲಿ ಮಹಾಶಿವರಾತ್ರಿಯ ಅಮಾವಾಸ್ಯೆ 10ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ನೀವು ಅಲ್ಲಿಂದಲೇ ಲೈವ್ ನೋಡ್ತೀರಾ, ಅಲ್ಲೇ ಲೈವ್ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನಿಮ್ಮ ಊರಲ್ಲಿ ಇಲ್ಲಿಯೇ ಕೂತ್ಕೊಂಡು ನೀವು ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ ಮಾಡೋದು ಕುಂಕುಮ ಪ್ರಸಾದ, ಹಾಗೂ ಇಸ್ಫಟಿಕ ಬಾಣಲಿಂಗ ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಅಥವಾ ದೇವರ ಮೇಲೆ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಇದನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಯಾಕೆಂದರೆ ಸ್ಫಟಿಕ ನಿಮ್ಮ ಶರೀರದಲ್ಲಿರುವ ಎಲ್ಲ ರೀತಿಯ ನೆಗೆಟಿವಿಟೀಸ್ನ ತೆಗೆದು ನಿಮಗೆ ಉತ್ತಮವಾದ ಆರೋಗ್ಯ ಕೊಡಲಿಕ್ಕೆ ಸಹಾಯಕಾರಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಸ್ಫಟಿಕ ಬಾಣಲಿಂಗವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಆ ವಿಶೇಷವಾದ ಧನ್ವಂತರಿ ಮಂತ್ರವನ್ನು ಕೇಳಿಸ್ಕೊಳ್ಳೋಣ. ಪ್ರತಿನಿತ್ಯ ನೀವೆಲ್ಲರೂ ಸಹ ಕೇಳಿಸ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬರೀ ಧನ್ವಂತರಿ ಮಂತ್ರದ್ದೇ ಲಿಂಕು ಸಹ ಹಾಕಿರ್ತೇನೆ, ಅದನ್ನು ಸಹ ಕೇಳಿಸ್ಕೊಳ್ಳಿ. ಹೆಚ್ಚು ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ.